ಸಮಾಜಕ್ಕೆ ಸೇವೆ ಮಾಡ್ಕೊಂಡು ಬಂದವರು, ಅಂಥವ್ರು ಹಣನ ನಾವು ಲಾಸ್ ಮಾಡೋದು ಬೇಡ ಅಂತ ಅವ್ರಿಗೆ ಲಾಭನೂ ತಂದುಕೊಟ್ಟಿದ್ದಾರೆ ಭಗವಂತ. ಯಾಕೆಂದರೆ ಮುಂದೆ ಪುನಃ ಸಮಾಜಕ್ಕೆ ಸೇವೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಅಪಾರವಾದ ಸಾಮಾಜಿಕ ಸೇವೆ ಮಾಡಿದ್ದಾರೆ. ಬಹುಶಃ ಅವರು ಇನ್ನೂ ಬದುಕಬೇಕಾಗಿತ್ತು, ಇನ್ನೂ ಹಲವಾರು ಅತ್ಯುತ್ತಮವಾದ ಚಿತ್ರಗಳನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತಿನ ದಿವಸ ಹೇಗೆ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದಾರೋ ಅದೇ ಥರ ನೇತ್ರದಾನ ಇವರು ಮಾಡಿದ್ದಾರೆ. ಆದ್ದರಿಂದ ಅಣ್ಣ ಅವ್ರ ಕಣ್ಣುಗಳು ನೋಡ್ತಾ ಇದೆ, ಅದೇ ಥರ ಇವರು ನಮ್ಮ ಪುನೀತ್ ಅವ್ರ ಕಣ್ಣುಗಳು ಕೂಡ ಅದೂ ನೋಡ್ತಾ ಇರುತ್ತೆ, ನಾನು ಇದ್ದೀನಿ ಅಂತ ನೋಡ್ತಾ ಇದೆ. ಎಲ್ಲರನ್ನೂ ಕೂಡ ನಮ್ಮನ್ನೆಲ್ಲರನ್ನೂ ನೋಡ್ತಾ ಇದೆ, ಪುನೀತ್ ಆಗಲಿ ಅಣ್ಣವರಾಗಲಿ, ಆ ಕಣ್ಣುಗಳು ನಯನ ಮನೋಹರ, ಅದನ್ನು ಅದರಲ್ಲಿ ನಾವುಗಳೆಲ್ಲ ಕಾಣ್ತಾ ಇದ್ದೀವಿ. ಅಷ್ಟೇ ನಮ್ಮ ಪುಣ್ಯ ಅಂತ ನಾನು ಆ ಮೆಲುಕುಗಳನ್ನು ನಮ್ಮ ಜೊತೆ ಇವತ್ತು ನೀವು ಒಂದಷ್ಟು ಗಳಿಗೆಗಳು ಕಳೆದಿದ್ದಕ್ಕೆ ನಿಮಗೆ ವಂದನೆಗಳು. ಜೊತೆಗೆ ಆಯುರಾರೋಗ್ಯ ಐಶ್ವರ್ಯ ನಿಮಗೂ ಸಿಗಲಿ, ಆರೋಗ್ಯ ತುಂಬ ಇಂಪಾರ್ಟೆಂಟು, ಶತಾಯುಷಗಳಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಶ್ರೀ ಭಾರ್ಗವ ನ್ಯೂಸ್ 18 ಕನ್ನಡದಲ್ಲಿ ಸುದೀರ್ಘವಾಗಿ ಅಪ್ಪು ನೋಡಿದ ಕ್ಷಣದಿಂದ ಹುಟ್ಟಿದ ಗಳಿಗೆಯಿಂದ ಇಲ್ಲಿ ತನಕ ಎಲ್ಲವನ್ನು ಮೆಲುಕು ಹಾಕಿದ್ರು. ಭಾಳ ನೋವು, ಆ ಎಲ್ಲ ಗಳಿಗೆಗಳು ಕೂಡ ಏನಿದ್ರು ಈಗ ವ್ಯಕ್ತಿಯಾಗಿ ಇಲ್ಲ, ಒಂದು ಶಕ್ತಿಯಾಗಿ ನೆನಪುಗಳಷ್ಟೇ ಈಗ ನಮ್ಮ ಜೊತೆ ಇರುವಂಥದ್ದು ಅಂತ ಭಾರ್ಗವ ಸರ್ನ ಕಳಿಸ್ಕೊಡ್ತೀನಿ. ಕೆಲವೇ ಕ್ಷಣದಲ್ಲಿ ಮಗದೊಬ್ಬ ಹಿರಿಯ ನಟ ನಿರ್ದೇಶಕ ಪುನೀತ್ ರಾಜ್ಕುಮಾರ್ ಮತ್ತು ಅವರ ಇಡೀ ಫ್ಯಾಮಿಲಿಯನ್ನು ಮತ್ತಷ್ಟು ಹತ್ತಿರದಿಂದ ಬಲ್ಲವರು, ಅವರು ಕೂಡ ಸ್ಟುಡಿಯೋಗೆ ಬರ್ತಿದ್ದಾರೆ. ಯಾರವರು? ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಹೇಳ್ತೀನಿ, ಅವ್ರ ಜೊತೆ ಮಾತಾಡಿಸ್ತೀನಿ, ಬ್ರೇಕ್ ತೊಗೊಂಡ್ಬರ್ತೀನಿ, ಕಾಯ್ತಾ ಇರಿ.